ಇವನು ಸಂತು, ಕೆಲಸ ಏನು ಮಾಡ್ತಾನಂತ ದಯವಿಟ್ಟು ಕೇಳಕ್ಕೆ ಹೋಗ್ಬಿಡಿ. ಇವನು ಒಂದು ಹುಡುಗಿನ ಇಷ್ಟಪಡ್ತಾನೆ, ಶ್ರುತಿ ಅಂತ. ಅವಳು ಇವನನ್ನು ಗೊತ್ತಿಲ್ಲ. ಅಯ್ಯಯ್ಯೋ, ನಾನು ನೋಡಿ ನಿಮ್ಗೆ ಹೇಳ್ತಾ ಹೇಳ್ತಾ ಟೈಮ್ ವೇಸ್ಟ್ ಮಾಡ್ತಿದ್ದೀನಿ, ನೀವೇ ಒಂದ್ಸಲ ನೋಡ್ಕೊಂಬಂದ್ಬಿಡಿ. ಕಾಗಿ ಕಾಗಿ ಕೌವ್ವ, ಯಾರ್ಯಾರು ಬಂದಾರವ್ವ? ಮಾಮ ಬಂದಾನವ್ವ, ಏನೇನ್ ತಂದಾನವ್ವ? ಹಂಡಿ ಹಂಗ ಹೊಟ್ಟೆ ಬಿಟ್ಕೊಂಡು ಹಂಗ ಬಂದಾನವ್ವ. ಚಪ್ಪಾಳೆ. ಕೈ ತೊಳ್ದಿ. ಸರ್, ತತ್ತಿ ತಗೊಂಡು ಬಂದ್ಬಿಡ್ರಿ. ಆಯ್ತು ಮೇಡಮ್. ತಿನ್ನು, ನಿಂಗೆ ಸ್ವಲ್ಪ ಆಗಲಿ. ಬೇಡ, ನೀ ಅಳ್ಬೇಡ, ತಿನ್ನು. ಮೇಡಮ್ ಅವ್ರ ತತ್ತಿ ಅದು ರೀ, ಈ ಉಳ್ಕಾದ ಹುಡುಗರಿಗೆ ಶೇಂಗಾ ಚಿಕ್ಕಿದವ್ರಲ್ಲ ಅವ್ನ ಕೊಡೋಣ ರೀ. ಸರ್, ಶೇಂಗಾ ಚಿಕ್ಕಿ? ಹ್ಞೂ ರೀ. ತತ್ತಿ, ಎಲ್ಲ ಮಕ್ಕಳಿಗೂ ಸಾಲ್ಬೇಕಾಗಿತ್ತು, ಈಗ ಅರ್ಧಕ್ಕೆ ಸಾಲ್ದಂಗೆ ಆಗೈತೆ ಅಂದರೆ ಏನರ್ಥ? ಅಂದ್ರೆ ಏನು, ಎಲ್ಲ ತತ್ತಿನ ಅನ್ನ ತಿಂದ್ರೆ ತಿಳ್ಕೊಂಡ್ರೆ ನೀವು? ಅಯ್ಯೋ, ನೀರು ತಿಂದೀರಿ ಅಂತ ನಾ ಎಲ್ಲಿ ಹೇಳಿನ್ರಿ ಸರ್. ಎಲ್ಲ ಮಕ್ಕಳಿಗೂ ಸಾಲೋ ಹಂಗೆ ತತ್ತಿ ಬರಬೇಕಾಗಿತ್ತು, ಈಗ ಅರ್ಧಕ್ಕೆ ಸಾಲ ತಿಲ್ಲ ಅಂದ್ರೆ ಎಲ್ಲಿ ಹೋದು? ಅಲ್ರಿ, ಕೊಡೋರು ಅಷ್ಟೇ ಕೊಟ್ಟಾರ, ಅಲ್ಲಿ ಹೆಚ್ಚಿಗೆ ತತ್ತಿ ಬೇಕಾದ್ರೆ ನಾ ತತ್ತಿ ಇಡ್ಲೇನ್ರಿ ಎಂದ ಸರ್. ಸರ್, ಯಾಕೆ ಹಿಂಗೆ ಮಾತಾಡತ್ತೀರಿ ಅಂತದ್ ಕೇಳಬಾರ್ದು ನಿಮಗೆ. ನಾ ಏನು ಕೇಳಿದ್ನಿ ನೋಡ್ರಿ ಮೇಡಮ್, ನೀವು ಇಷ್ಟ ಇದ್ದಾಗ ಅಂಗನವಾಡಿ ಹೊಕ್ಕಿದ್ದಿರಲ್ಲ, ಆಗಿ ನಡ್ಕೊಂಡು ಈ ಅಂಗನವಾಡಿ ಕೆಲಸ ಮಾಡಕತ್ತೀನಿ. ಈ ಕೆಲಸ ಹೆಂಗೆ ಮಾಡಬೇಕು ಅಂದ್ರೆ ನನಗೆ ಗೊತ್ತೈತಿ. ನನಗೇನು ಇದನ್ನು ಕಲಿಸಕ್ಕೆ ಹೊಸ್ದಾಗಿ ಹೇಳಕ್ಕೆ ಬರಕ್ಕೆ ಬೋಗಬೇಡ್ರಿ ನೀವು. ನೀವು ಎಲ್ಲಿ ಹುಡುಗರು ಬರ್ತಾವೆ, ಇತ್ರದ್ದೆಲ್ಲ ತೊಳಿದು ಬೆಳಿದು ನಾವು ಮಾಡ್ಬೇಕು. ಏನಂದ್ರಿ ನಿಮ್ಗೆ ಹಿಂಗೆ ಮಾತಾಡೋದಕ್ಕೆ ಹೆಂಗಾದರೂ ಮನ್ಸು ಬರ್ತೈತ್ರಿ ಸರ್? ಮಕ್ಕಳು ದೇವ್ರ ಸಮಾನ ಅಂತಾರ, ಅಂಥವ್ರ ಬಗ್ಗೆ ಹಿಂಗೆ ಮಾತಾಡತ್ತೀರಿ? ನೀವು ಊಟ ಮಾಡ್ತಿರೋದು ಈ ಮಕ್ಕಳಿಂದನ ಅನ್ನೋದನ್ನು ಮರಿಬೇಡ್ರಿ. ಬಾಯಾರ, ಈ ಪಾಠ ಮಕ್ಕಳಿಗೆ ಹೇಳ್ರಿ, ನನ್ನ ಮುಂದೆ ಹೇಳಕ್ಕೆ ಹೋಗ್ಬೇಡ್ರಿ ನೀವು. ಅಷ್ಟೇ ಇದನ್ನು ಹೇಳ್ತೀನಿ ಈಗ. ಅಲ್ರಿ, ತತ್ತಿ ಏನು ಹೋಗಿ ವ್ಯಾಪಾರ ಮಾಡ್ಕೊಂಡು ನಾ ಬರ್ತೀನಿ? ಈ ಅಂಗನವಾಡಿಗೆ ತತ್ತಿ ಯಾವ ತಂದು ಹಾಕ್ತಾನಲ್ಲ ಅವ್ನು ಕೇಳ್ರಲ್ಲ, ಗೊತ್ತಾಗತ್ತೆ. ಎಲ್ಲ ಬಿಡ್ತೀರಿ, ನಾನು ಸುತ್ತ ಬರ್ತೀರಿ. ನೋಡ್ರಿ, ನಾವೊಬ್ಬ ಕೆಳದರ್ಜಿ ನೌಕರಿಸ್ತ ಅಷ್ಟೇ, ನಾ ಏನು ಮಾಡ್ಬೇಕ್ರಿ ಅದಕ್ಕೆ? ಆತು, ಇವತ್ತು ಮಕ್ಕಳಿಗೆ ಶೇಂಗಾ ಚಿಕ್ಕಿನೇ ಕೊಡಿ. ಈ ಸಪ್ಲೈ ಬಗ್ಗೆ ಮೇಲಧಿಕಾರಿಗಳಿಗೆ ನಾ ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೇಂಟ್ ಮಾಡ್ತಾರ, ಏನೂ ಹೊರಕೊಳಕ್ಕಾಗೋದಿಲ್ಲ. ಏನಂದ್ರಿ? ಏನು ಕಂಪ್ಲೇಂಟ್ ಕೊಡೋರು ನೀವು? ಹಾಂ ಕೊಡ್ರಿ, ಯಾರು ಮಾಡ್ತಾರ, ಯಾರು ಅಂಜಾರ ಇದಕ್ಕೆ? ಹಾಂ, ಏನೀಗ ಅಂಜು ಹುಟ್ರ ಕಳ್ಕೊಂಡ್ರ, ಹೋಗ್ರಿ ಹೋಗ್ರಿ. ಓ ಬಯ್ಯಾರ, ಬರ್ರಿ, ಹಂಗ್ಯಾಕೆ ನೋಡಿ ನೋಡ್ಲಾರ್ದಂಗೆ ಹೊಂಟಿರಿ? ನಾವು ನಿಮ್ಮವ್ರು ಅದೀವಿ, ಬರ್ರಿ ಬರ್ರಿ ಬರ್ರಿ. ಈ ಸೀರೆ ನಿಮ್ಗೆ ಒಪ್ಪೈತೆ ನೋಡ್ರಿ. ಏನೋ ಬೇಜಾರೊಳಗಿದ್ರಲ್ರಿ, ಏನಾಯ್ತು? ಏನಿಲ್ರಿ. ಏ ಹೇಳ್ರಿ, ಏನಾಯ್ತು? ಮಕ್ಕಳು ದೇಶದ ಭವಿಷ್ಯ ಅಂತಾರ, ಅಂಥ ಮಕ್ಕಳನ್ನ ತಿದ್ದಿ ದೇಶದ ಉತ್ತಮ ಪ್ರಜೆಗಳನ್ನು ಮಾಡೋದ ಈ ಅಂಗನವಾಡಿ. ಅಂಥದ್ರಾಗ ಇಲ್ಲೂ ಹಗರಣಗಳೇ. ಮಕ್ಳಿಗೆ ಬೇಕಾಗಿರೋ ಪೌಷ್ಟಿಕಾಂಶತೆ ಕೊಡಬೇಕಾಗಿರೋಂತಹ ಊಟ, ತತ್ತಿ, ಹಾಲು ಎಲ್ಲದ್ರಾಗೂ ಕಳ್ತನ ಮಾಡ್ತಾರ, ಇಂಥವ್ರಿಗೆ ಏನು ಹೇಳೋಣ? ಅಲ್ರಿ, ಒಂದು ಬಾಯ್ಲ್ಡ್ ಎಗ್ಸ್ ಎಲ್ಲ ಇಷ್ಟೊಂದು ತಲೆ ಕೆಡಿಸ್ಕೊಂಡಿರ, ಹೋಗ್ಲಿ ಬಿಡ್ರಿ. ಇಂಡಿಯಾ ವರ್ಲ್ಡ್ ಕಪ್ ಸೋತಾಗ ಮರಗೋ ನಮ್ಮ ಮಂದಿ, ಇಂಥ ಹಗರಣಗಳಿಂದ ನಮ್ಮ ದೇಶ ದಿನ 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 ಸೋಲ್ತೈತ್ಲ, ಆಗ ಏನೂ ಮಾತಾಡ್ದಂಗೆ ಸುಮ್ಮಿರ್ತಾರ, ಏನು ಹೇಳೋಣ?
ನಿಮ್ಮ ತತ್ತಿಡುವಂಥ ಕೋಳಿ ಈಗ ಬಂತು ನೋಡ್ರಿ. ಕೊಕ್ಕು ಕೊಕ್ಕು. ಓ ಕಕ್ಕ ಬಾಯ್. ಮತ್ತಪ್ಪ ಸಂತು ಎಲ್ಲ ಆರಾಮೈತ್ಲ? ಆರಾಮೈತೆ ಆರಾಮೈತೆ. ಕಕ್ಕ ನೀನು ತತ್ತಿ ಇಡ್ತೀಯತ್ಲ? ಏನ್ರ ನಚರಿಕೆ ಮಾಡ್ತೀರ? ತತ್ತಿ ಹೆಂಗಡ ಬರ್ತತಿ? ಇಲ್ಲಪ್ಪ ಇಡ್ತೀಯತ್ ಕೇಳಿದ್ನೆ. ಇಲ್ಲ ಏಯ್ ಹಂಗಿಲ್ಲದ ಆ ಹುಡುಗರಿಗೆ ಕೊಡ್ಬೇಕಂತ ಮಾಡಿದ್ನೆ ಮರ್ತ ಕಿಸ್ದಾಗ ಉಳಿದ್ವು. ವಯಸ್ಸಾತ್ಲ ಮರಿದ ತೋರಿ. ನಿಮ್ಗೆ ನಾಚಿಕೆ ಆಗೋದಿಲ್ಲ ಏನು? ಬಿಡ್ರಿ ಏನ್ ತುರುಗ್ ಮಾಡಕ್ಕ? ಏನ ಬಂಗಾರ ಬೆಳ್ಳಿ ವಾಜ್ರ ಹೊಡಿಯರ್ ತುರುಗ್ ಮಾಡಿ ನನ್ನ ಏನು ಅಲ್ಲ ಅವ್ ಕೊಡದ್ರ ಎದಕ್ರಿ? ಸಣ್ಣ ಸಣ್ಣ ಮಕ್ಕಳಿಗೆ ಅಂತ ಕೊಟ್ಟಿರ್ತಾರ. ಏನ್ ನಮ್ಮ ಮನ್ಯಾಗ ಸಣ್ಣ ಸಣ್ಣ ಹುಡುಗರು ಇಲ್ಲಣ್ಣ ಕೂಸ್ಕೊಳ್ಳೋದು? ಇದು ಹೋದಲಿ ಏನ ನಿಮ್ಮ ಮನೆಯಿಂದ ತರ್ತೀರಿ ನೀವು? ಏನ್ ಮಾತಾಡ್ತೀರಿ? ಹಂಗಾರ ನಿಮ್ ಮಕ್ಕಳನ್ನು ಕರ್ಕೊಂಬಂದು ಅಂಗನವಾಡಿಗೆ ಸೇರಿಸ್ರಿ, ಆಗ ತತ್ತಿ ಸಿಗ್ತೈತಿ. ಹಿಂಗ್ ಮಾಡಬೇಡ್ರಿ. ಹೆಚ್ಚಿನದಪ್ಪ ನಿಮ್ಮದು ಅಲ್ಲ. ಎಂ ಪಿ ಎಮ್ ಎಲ್ ಎಗಳು ದೊಡ್ಡ ದೊಡ್ಡ ಅಧಿಕಾರಿಗಳು ಕೋಟಿ ಕೋಟಿ ಗಟ್ಲೆ ಗುಳುಮ ಸ್ವಾಹ ಮಾಡ್ತಾರ. ಒಂದ್ ತತ್ತಿ ತೊಗೊಂಡ್ಕೊಳ್ಳಿ ನಾವು ಕೆಟ್ಟವರಾಗ್ಬಿಟ್ಟಿವು. ಯಾಕಂದ್ರೆ ಅವ್ರು ದೊಡ್ಡವ್ರಲ್ಲ, ಅವ್ರು ಒಳ್ಳೆಯವ್ರಾಗ್ಬಿಟ್ರೆ. ತಗೋರಿ ಅಲ್ಲೇದವ್ರು ನಿಮ್ಮ ತತ್ತಿ ಹೇಳ್ಕೋರಿ. ಹೇಳ್ರಿ. ಅಲ್ರಿ ನೀವು ತತ್ತಿ ಯಾಕೆ ತಗೊಂಡ್ರಿ ಅಂತ ಕೇಳ್ಯಾರ, ಹಿಂಗೆ ಆನ್ಸರ್ ಕೊಡ್ತಾರ ನೋಡ್ರಿ. ಸ್ವಲ್ಪ ಜೋರ್ ಮನೆಯಲ್ಲಿ ಮಾತಾಡೋದು ಕಲೀರಿ. ಇವತ್ತು ಊಟಕ್ಕೆ ಅಂತಂದಿರಿ ಡಬ್ಬಿ ಒಳಗೆ ಖಾಲಿ ಆತ್ರಿ, ಮಕ್ಕಳ ತಿನ್ಕೊಂಡ್ರು. ಓ ಯಾರು? ನಮ್ಮ ಮಕ್ಕಳ? ಅಲ್ಲ ನಿಮ್ಮ ಮಕ್ಕಳ? ಬಾಯಾರ ನಿಮ್ಮ ಹಿಂದಿಂದ ಬರ್ತನು, ಅದಕ್ಕೆ ನಿಮ್ಗೇನು ಬೇಜಾರಿಲ್ಲಲ್ರಿ? ಹಿಂದ ಬಿದ್ದದಕ್ಕ ಕೇಳ್ತೇನೆ ಸಾರಿ, ಒಟ್ಟ ಬೇಜಾರ ಮಾಡ್ಕೋಬ್ಯಾಡ್ರಿ. ಸರ್ ಒಳಗೆ ಎಷ್ಟು ತತ್ತಿ ಅದಾವು ಅನ್ನೋದನ್ನ ಕೌಂಟ್ ಮಾಡಿ ಹೋಗ್ರಿ. 16 ಅದಾವ ರೀ. 16? ನಮ್ಮ ಅಂಗನವಾಡಿ ಒಳಗೆ 27 ಮಕ್ಕಳು ಅದಾರ. ಇನ್ನೂ 11 ತತ್ತಿ ಕಮ್ಮಿ ಬಿದ್ದೈತಿ, ಕೊಟ್ಟು ಹೋಗ್ರಿ. ಓ ಮೇಡಮ್, 11 ಹುಡುಗರು ತತ್ತಿ ತಿನ್ನಂಗಿಲ್ಲ, ಹಾಲು ಕುಡಿತಾರಂತ ಬರೆದು ಕಳಿಸ್ರಿ. ನಾ ಏನು ಬರಿಬೇಕನ್ನೋದು ನಂಗೆ ಗೊತ್ತೈತಿ, ನೀವು ತತ್ತಿ ಕೊಟ್ಟು ಹೋಗ್ರಿ. ಓ ಮೇಡಮ್, ನಮ್ಮ ಅಣ್ಣ ಯಾರ್ದನ್ನು ಗೊತ್ತದನಿಲ್ರಿ, ಇಡೀ ತಾಲೂಕಿಗೆಲ್ಲ ಸಪ್ಲೈ ಮಾಡ್ತೀವಿ, ಯಾರ್ದು ಏನೂ ಪ್ರಾಬ್ಲಮ್ ಇಲ್ಲ. ನಿಮ್ದೇನು ರೀ ಪ್ರಾಬ್ಲಮ್? ಮಕ್ಕಳು ಊಟನ ಕದ್ದು ತಿನ್ನ ನಿಮ್ಮ ಅಣ್ಣ ಯಾರಾದ್ರೇನಂತ ನಂಗೆ ಪರಕ್ ಬೀಳಂಗಿಲ್ಲ. ಏ ಬಾಯಿ ಸೀದಾ ಮಾತಾಡ, ನಿನಗೆ ನೌಕರಿ ಬೇಕೋ ಬೇಡೋ? ಸರ್ ನಾನಿಲ್ಲಿ ನೌಕರಿ ಸಂಬಂಧ ಬಂದಿಲ್ಲ, ನಂದ ಅನಿವಾರ್ಯತೆ ಇತ್ತು. ನಿಮ್ಮ ಜೊತೆ ಮಾತಾಡೋ ಅವಶ್ಯಕತೆ ನಂಗೆ ಇಲ್ಲರಿ ಸರ್, ನಾ ಹೈಯರ್ ಆಫೀಸರ್ಸ್ಗೆ ಕಂಪ್ಲೇಂಟ್ ಮಾಡ್ತೀನಿ. ಕಂಪ್ಲೇಂಟ್ ಯಾರಿಗೆ ಮಾಡ್ತಿ? ಅಧಿಕಾರಿಗೆ ಮಾಡ್ತಿ, ಸಿ ಎಮ್ಗೆ ಮಾಡ್ತಿ? ಹೇಳ ಹಿಡಿ, ನಾನು ಹಚ್ಚಿಕೊಡ್ತೀನಿ ಮಾಡ. ಸರ್ ಡೀಸೆಂಟಾಗಿ ಬಿಹೇವ್ ಮಾಡ್ರಿ. ನಾ ಮಾಡಂಗಿಲ್ಲ ನೋಡ. ಏನು ಮಾಡಾಕಿ ಸರ್? ಮಾಡಂಗಿಲ್ಲ ನೋಡ. ಏನು ಮಾಡಾಕಿ ಸರ್? ಏನು ಮಾಡಾಕಿ ಸರ್? ಮಾಡಂಗಿಲ್ಲ ನೋಡ. ಮಾಡಂಗಿಲ್ಲ. ಏನು ಮಾಡಾಕಿ ಸರ್? ಇವತ್ತು ಈ ತಿಕ್ಕಿದ ಇಕ್ಕಿ ಗಂಡ ಬಂದ ಅಂತೇಳಿ ಉಳಿದಳ. ಹೇ ಆಕಿ ಗಂಡಲ್ಲ ಅಮ್ಮ. ಮತ್ತೆ ಯಾರಮ್ಮ? ಪ್ರಿಯತಮ್ಮ. ಓ ವಾ ಪ್ರಿಯತಮ್ಮ. ಈಕಿ ಎದುರಾಗೂ ಸಿಗಂಗಿಲ್ಲ, ಏನೂ ಮಾಡಂಗಿಲ್ಲ ಅಂತ ತಿಳ್ಕೊಂಡಿದ್ನಿ. ಇದೊಂದು ವಿಷಯ ಸಾಕು ಈಕಿ ಹೆಡಕ್ ಮುರಿಯಕ್ಕೆ, ಮುಟ್ಟಿ ನೋಡ್ಕೊಳಂಗೆ ಮಾಡ್ತೀನಿ. ಅಲ್ರಿ ಮೇಡಮ್, ಯಾವತ್ತೂ ಈ ನಿಯತ್ತು ದೇಶ ಅಂತಿರ್ತೀರಲ್ಲ, ನೀವು ಎಕ್ಸಾಮ್ ಬರೆದು ಪಾಸಾಗಿ ಜಾಬ್ ಹಿಡಿಬೇಕಾದ್ರೆ ಏನು ಕಾಪಿನೇ ಮಾಡಿಲ್ಲೇನು? ನಾ ಎಕ್ಸಾಮ್ ಬರೆದು ಪಡ್ಕೊಂತ ಜಾಬ್ ಅಲ್ಲ ಇದು, ನನ್ನ ಅವ್ವ ಸತ್ತಾಗ ಅನುಕಂಪದಿಂದ ಸಿಗ್ದಂಥ ಜಾಬ್. ಓ ಅನುಕಂಪದ ಜಾಬಾ? ಅದಕ್ಕೆ ಇಷ್ಟು ನಿಯತ್ತನಾತೀರಿ? ಕಷ್ಟಪಟ್ಟಿದ್ರೆ ನಿಮಗೂ ಗೊತ್ತಾಗ್ತಿತ್ತು. ನಂಗೆ ಈ ಜಾಬ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಏನು ಜಾಬ್ ಬಿಡವ್ರ? ಅಲ್ರಿ ಇದು ಸಿಕ್ಕಿದ ಅನುಕಂಪದ ಮೇಲೆ, ಇದನ್ನ ಬಿಟ್ಟು ಮತ್ತೇನು ಮಾಡೋರು? ನಾ KPSC ಬರೀಬೇಕಂತ ತಯಾರಾಗತ್ತೀನಿ.
ಏನ ಕೆ ಪಿ ಎಸ್ ಸಿ ಅಲ್ರಿ ಅಂದಂಗ ನೀವು ಏನು ಓದಿರಿ? ಎಮ್ ಟೆಕ್ ಮುಗ್ದೈತ್ರಿ. ಎಮ್ ಟೆಕ್ ಅಲ್ರಿ ಮೇಡಮ್, ನೀವು ನೋಡಿದ್ರೆ ಅಷ್ಟು ಓದ್ದಂಗೆ ಅನ್ಸಂಗಿಲ್ಲಲ್ರಿ. ಅಲ್ಲ, ನೀವು ಈಗ ಯಾರಿಗೂ ಏನೂ ಮಾಡಕ್ಕೆ ಬಿಡಂಗಿಲ್ಲ. ಅಕಸ್ಮಾತ್ ನೀವು ಈ ಕೆ ಎಸ್ ಓದಿ ತಹಸೀಲ್ದಾರೋ ಮತ್ತೊಂದು ಆದರೆ ತಂದ್ಕೊರಿ, ನಿಮ್ಮ ಕೈ ಕೆಳಗಿರುವಂಥ ಅಧಿಕಾರಿಗಳು ಸತ್ರು ಅಂತಲೇ ಅರ್ಥ. ಇಲ್ಲಿ ಭಾಳ ನಿಯತ್ತಾಗಿರಬಾರ್ದ್ರಿ ಮೇಡಮ್ ಅವರೇ, ನಿಯತ್ತಾಗಿದ್ದವ್ರಿಗೆ ಬೆಲೆ ಕಡಿಮೆ. ಈಗ ನೋಡ್ರಿ, ಎಲ್ರಿಗೂ ಹಾಲು ಕೊಡುವಂಥ ಹಸುನ ಕತ್ತರಿಸ್ತಾರೆ ಇಲ್ಲಿ, ಎಲ್ಲರೂ ಬೆಳಗ್ಗೆ ಬೆಳಗ್ಗೆ ಎಬ್ಸುವಂಥ ಕೋಳಿಗೇನೆ ಮಸಾಲೆ ಹಾಕ್ತಾರೆ. ಈ ಜೀವನದಾಗ ನಿಯತ್ತು ಅನ್ನೋ ಡಿಗ್ರಿ ಪಡ್ಕೊಳ್ಳೋದಕ್ಕೆ ಜೀವನ ಪೂರ್ತಿ ಕಷ್ಟಪಡ್ಬೇಕ್ರಿ. ನಿಮ್ಗೊಂದು ಕತೆ ಹೇಳಿ. ಒಂದು ಊರೊಳಗೆ ಒಬ್ಬ ವ್ಯಕ್ತಿ ಇರ್ತಾನಂತ. ಆ ವ್ಯಕ್ತಿ ದುಡ್ದು ದುಡ್ಡೊಳಗೆ ಅರ್ಧ ದುಡ್ಡನ್ನು ಖರ್ಚು ಮಾಡಿ ಸೆರೆ ತಗೋತಿದ್ದಂತ, ಇನ್ನರ್ಧ ದುಡ್ಡನ್ನು ವೇಶ್ಯ ಮನೆಗೆ ಹೋಯ್ತಿದ್ದಂತ. ಊರ್ ಮಂದಿಯೆಲ್ಲ ಇವ ಭಾಳ ಕೆಟ್ಟವ ಅಂತ ಬೈತಿದ್ರಂತ. ಒಂದಿನ ಹಿಂಗ ಹೃದಯಾಘಾತದಿಂದ ಬೀದಿಯಾಗಿ ಸಾತಾನ. ಅದೇ ದಿನ ರಾಜ ತನ್ನ ರಾಜ್ಯದ ಅಭಿವೃದ್ಧಿಗಂತ ಮಾರು ವೇಷದಲ್ಲಿ ಬಂದಿರ್ತಾನಂತ. ಈ ಹೆಣ ನೋಡಿ ಅದ್ರ ಹತ್ರಕ್ಕೆ ಹೋಗಿ ಜನ ಕೇಳಿದಾಗ ಮಂದಿ ಅಂತಾರಂತ, ಅವ ಭಾಳ ಕೆಟ್ಟವ ಅಂತ. ಅವ ಬಗ್ಗೆ ಬರೀ ಕೆಟ್ಟದ ಹೇಳ್ತಾರ, ಆದರೂ ರಾಜಂಗೆ ಹೆಣ ನೋಡಿ ಮರ್ಕ ಬರ್ತೈತಿ. ಆ ಹೆಣ ತಗೊಂಡು ಅವನ ಮನೆ ತಲುಪಿಸ್ತಾನಂತ. ಗಂಡನ ಶವ ನೋಡಿದಂಥ ಹೆಂಡತಿ ಅಳ್ಕೋತ ಹೇಳ್ತಾಳಂತ, ಇಡೀ ನಿನ್ನ ಜೀವನ ಊರ್ ಮಂದಿ ಸಲುವಾಗಿ ಕಳೆದಿ, ಅವ್ರ ಪರೋಪಕಾರಕ್ಕಂತ ಬದುಕ್ದಿ, ಆದ್ರೆ ಇವತ್ತು ನೋಡು ಈ ಪರಿಸ್ಥಿತಿ ಬಂದೈತಿ ಅಂತ. ಆಗ ರಾಜ ಕೇಳ್ತಾನಂತ ಆಶ್ಚರ್ಯದಿಂದ, ಊರ್ ಮಂದಿಯೆಲ್ಲ ಕೆಟ್ಟದ್ದು ಹೇಳತ್ತಾರ, ಆದ್ರೆ ನೀ ಮಾತ್ರ ಹಿಂಗೆ ಹೇಳತ್ತೀಯಲ್ಲ ಯಾಕ ಅಂತ. ಆಗ ಹೆಂಡತಿ ಹೇಳ್ತಾಳಂತ, ಅವ ದುಡ್ದು ದುಡ್ಡಲ್ಲಿ ಅರ್ಧ ಸೆರೆ ತಗೋತಿದ್ದ, ಅದನ್ನು ಚೆಲ್ತಿದ್ದ, ಅದರಿಂದ 10 ಮಂದಿ ಆದರೂ ಆ ದಿನ ಸೆರೆ ಕುಡಿಯೋದು ನಿಲ್ಲಿ ಅಂತ. ಇನ್ನರ್ಧ ರೊಕ್ಕ ವೇಶ್ಯ ಮನೆಗೆ ಹೋಯ್ತಿದ್ದ. ಆಕೆ ಕೈನಾಗ ರೊಕ್ಕ ಕೊಟ್ಟು ಹೇಳ್ತಿದ್ದ, ಇವತ್ತು ನೀ ಸೆರೆಗೆ ಹಾಸೋದು ಬೇಡವ, ನೆಮ್ಮದಿಯಾಗಿ ಮಕ್ಕೋ ಅಂತ. ಇದು ಯಾವುದೋ ಊರ್ ಮಂದಿ ಕಾಣಲಿಲ್ಲ, ಅವ ಮಾಡಿದ ಒಳ್ಳೆಯದು ಯಾವುದೋ ಅವ್ರ ಕಣ್ಣಿಗೆ ಬೀಳಲಿಲ್ಲ. ಆದರೆ ಅವ ಹೇಳ್ತಿದ್ದ, ಮುಂದೊಂದು ದಿನ ಬರ್ತೈತಿ, ಇವತ್ತು ನಾ ಮಾಡೋ ಉಪಕಾರ ಯಾರಿಗೂ ಕಾಣಂಗಿಲ್ಲ, ಆದರೆ ಅವತ್ತು ಊರ್ ಮಂದಿ ಎಲ್ಲ ನಿಂತು ನನ್ನ ಒಳ್ಳೆತನದ ಬಗ್ಗೆ ಮಾತಾಡ್ತಾರೋ, ನನ್ನ ಹಿಂದೆ ಎಷ್ಟೋ ಮಂದಿ ನಾ ಸತ್ತಾಗಿ ಬರ್ತಾರಾ ಅಂತ. ಆದರೆ ಇವತ್ತು ಬೀದಿಯಾಗಿ ಸತ್ ಬಿದ್ದಾನ ಅಂದ್ಲಂತ. ಆಗ ರಾಜ ಇದನ್ನೆಲ್ಲ ಕೇಳಿಸ್ಕೊಂಡು ಭಾಳ ದುಃಖ ಪಡ್ತಾನಂತ. ನನ್ನ ಸಾಮ್ರಾಜ್ಯದಾಗ ಇಂಥ ಒಬ್ಬ ವ್ಯಕ್ತಿ ಇದ್ದ ಅಂತ ಹೇಳಿ ಭಾಳ ಖುಷಿ ಪಡ್ತಾನಂತ. ಆ ವ್ಯಕ್ತಿಗೆ ಆ ಹೆಣಕ್ಕೆ ಏನು ಸತ್ ಬಿದ್ದಿರ್ತೈತಲ್ಲ, ಅವಂಗ ರಾಜ ಮರ್ಯಾದೆಯಿಂದ ರಾಜ ಬೀದಿಯಲ್ಲಿ ಇಡೀ ಸಾಮ್ರಾಜ್ಯನ ಕರೆಸಿ ಆ ಶವನ ಅಂತ್ಯ ಸಂಸ್ಕಾರ ಮಾಡ್ತಾನಂತ. ನಾವು ಮಾಡೋ ಒಳ್ಳೇದೈತ್ಲ, ಅದು ಇವತ್ತಿಗೆ ಯಾರಿಗೂ ಕಾಣದೇ ಇರ್ಬೋದು, ಆದರೆ ಮುಂದೊಂದಿನ ಬರ್ತೈತಿ, ಇಡೀ ಊರ ನಮ್ಮ ಒಳ್ಳೆತನದ ಬಗ್ಗೆ ಮಾತಾಡ್ತೈತಿ, ಆ ದಿನಕ್ಕೆ ನಾವು ಕಾಯಬೇಕು. ವಾ, ಏನು ಕತೆ ಹೇಳಿದ್ರಿ ಮೇಡಮ್, ಕೇಳಿ ಕಿವಿಯೊಳಗೆ ರಕ್ತ ಬಂತು. ಅಲ್ರಿ, ನಮ್ಮ ಪರಿಸ್ಥಿತಿನ ಹಿಂಗೆ, ನಿಮ್ಮ ಸ್ಟೂಡೆಂಟ್ಗಳ ಪರಿಸ್ಥಿತಿ ಏನಂತ? ಅಲ್ರಿ ಬಾಯರ, ಜೀವನ ಪೂರ್ತಿ ಬರೀ ಏನು ಇದನ್ನ ಮಾಡಿರೋ, ಏನು ಅವಾಗ ಇವಾಗ ಸ್ವಲ್ಪ ಎಂಜಾಯ್ಮೆಂಟ್ ಮಾಡಿರೋ. ನಂಗೆ ಅದೆಲ್ಲ ಇಷ್ಟ ಆಗಂಗಿಲ್ಲರಿ. ನೋಡ್ರಿ, ಈ ಜೀವನದಾಗ ಇಷ್ಟ ಕಷ್ಟ ಅಂತ ಏನು ಇರಂಗಿಲ್ಲರಿ, ಇಲ್ಲಿ ಎಲ್ಲನೂ ಇಷ್ಟನ. ಈಗ ಸಣ್ಣವ್ರದ ನಮಗೊಂದು ಇಷ್ಟ ಇರುತ್ತೆ, ಅದು ಬೆಳೀತಾ ಬೆಳೀತಾ ಚೇಂಜ್ ಆಗುತ್ತೆ. ಈಗೊಂದು ಇಷ್ಟ ಇರುತ್ತೆ, ಮುಂದಿನ ದಿನ ಆ ಇಷ್ಟ ಚೇಂಜ್ ಆಗುತ್ತೆ. ಇಲ್ಲಿ ಇಷ್ಟ ಅನ್ನೋದು ಪರ್ಮನೆಂಟ್ ಅಲ್ರಿ. ಅದಕ್ಕೆ ಹೆಂಗಿರ್ಬೇಕಪ್ಪ ಅಂತಂದ್ರೆ, ನನ್ನ ತೇರಿ ಇಷ್ಟ, ಯಾವ್ದು ನಿಮಗೆ ಇಷ್ಟ ಆಗುತ್ತೆ ಅದು ಕಷ್ಟ ಆದರೂ ಆ ಟೈಮಿಗೆ ಮಾಡಿಬಿಡ್ಬೇಕು. ಇಲ್ಲ ಅಂತಂದ್ರೆ ಏನೂ ಮಾಡಲಿಲ್ಲ ಅಂತೇಳಿ ಮ್ಯಾಲ ಕುಂತವನಿಗೆ ನಮ್ಮೆಲ್ಲ ಇಷ್ಟ ಆಗಂಗಿಲ್ಲ. ಇಷ್ಟೇನಾ, ಇನ್ನೂ ಏನಾದರೂ ಆಯ್ತಾ? ಇಲ್ಲ ಇಲ್ಲ ರೀ, ಇಷ್ಟೇ ಇಷ್ಟೇ ಇಷ್ಟೇ. ಬಾಯರ, ನೀವು ಜೀವನ ಪೂರ್ತಿ ನಿಮ್ಮ ಅಂಗನವಾಡಿಯೊಳಗೆ ಬೇರೆ ಮಕ್ಕಳ ಡೈಪರ್ ಚೇಂಜ್ ಮಾಡಿರಲ್ಲ, ನಿಮ್ಗೆ ಯಾವತ್ತೂ ಅನಿಸಿಲ್ಲ ನಮ್ಮ ಮಕ್ಕಳ ಡೈಪರ್ ಚೇಂಜ್ ಮಾಡ್ಬೇಕಂತ? ಅಂದ್ರೆ ನಿಮ್ಗೆ ಯಾವತ್ತೂ ಅನಿಸಿಲ್ಲ ನಿಮ್ಮ ಮಕ್ಕಳ ಡೈಪರ್ ಚೇಂಜ್ ಮಾಡ್ಬೇಕಂತ? ಇಲ್ರಿ, ನಂಗೆ ಹಂಗೆಲ್ಲ ಅನ್ಸಂಗಿಲ್ಲ. ಏ, ನೀವು ಹಂಗೆ ನಗಾಕ್ ಹೋಗ್ಬೇಡ್ರಿ, ನಮಗೊಂಥರ ಅನ್ಸುತ್ತೆ. ಅಲ್ಲ, ನೀವು ಯಾವಾಗೂ ಹಿಂಗೆ ಏನ ಫ್ಲರ್ಟ್ ಮಾಡೋದು, ಹಿಂದಿಂದ ಬರೋದು? ಏ, ಹಂಗೇನಿಲ್ರಿಪ್ಪ, ನೀವು ನಮ್ಮ ಓಣಿ ಅವ್ರು ಅಂತೇಳಿ ನಿಮ್ಮ ಜೊತೆ ಸ್ವಲ್ಪ ಸಲಿಗೆನೇ ಮಾತಾಡ್ತೀವಿ ಅಷ್ಟೇ. ಒಂದು ಓಣಿ ಯಾವಾಗ ಒಂದ ಮನೆ ಆಗುತ್ತೆ. ಏನಂದ್ರಿ? ಏನಿಲ್ರಿ, ಏನಿಲ್ರಿ. ಸರಿ ರೀ, ನಂಗೆ ಟೈಮ್ ಆಯ್ತು, ನಾ ಹೊರಡ್ಲಿ? ಹ್ಞೂ ರೀ. ಬಾಯರ, ನಿಮಗೆ ಅಕ್ಕ ಒಬ್ಬರಿದ್ರಲ್ರಿ? ಹ್ಞೂ ರೀ, ಆಕಿಗೆ ಮದುವೆ ಆತ್ರಿ. ಹಾಂ, ಅದಕ್ಕೆಲ್ಲ ನಿಮ್ಮಿಂದ. ಏನಂದ್ರಿ? ಏನಿಲ್ಲ ರೀ.
ಮೇಡಮ್ ಅವರೇ ನಮಸ್ಕಾರ ರೀ ನಮಸ್ಕಾರ ರೀ ಸರ್ ಮೇಡಮ್ ಅವರ ನಾವು ಇಲ್ಲಿ ಯಾಕೆ ಬಂದೀವಿ ಅಂತ ತಮಗೆ ಗೊತ್ತಿರಬೇಕಲ್ಲ ಗೊತ್ತಿಲ್ಲ ರೀ ಮೇಡಮ್ ಅವರ ನೀವು ಶಾನ್ಯಾರ್ ಇದ್ದೀರಿ ತಿಳ್ಕೊತೀರಿ ಅಂತ ಮಾಡಿದ್ದೆ ಮೋಸ್ಟ್ಲಿ ಚಲೋ ಅನ್ಸಕ್ಕಿಲ್ಲ ಆದರೂ ನಿಮ್ಗೆ ಹೇಳಕತ್ತೀನಿ ಮೇಡಮ್ ಅವರ ಮೊದಲೇದಾಗಿ ನೀವು ಹುಡುಗಿದ್ರೆ ಹುಡುಗಿ ಆಗೇ ಇರ್ರಿ ನಿಮ್ಮ ಕೆಲಸ ಏನೈತಿ ಅದನ್ನು ಮಾಡ್ಕೊಂಡು ಹೋಗ್ರಿ ನಮ್ಮ ಕೆಲಸಕ್ಕೆ ಏನಾದರೂ ಬಂದ್ರೆ ಸರಿ ಇರಂಗಿಲ್ಲ ಮೇಡಮ್ ಅವರ ತಿನ್ನವರಿದ್ರೆ ನೀವು ತಿನ್ನ್ರಿ ತಿನ್ನಕ್ಕಾದರೂ ಬಿಡ್ರಿ ಇಲ್ಲ ಅಂದ್ರೆ ಸುಮ್ಮನೆ ಇದ್ದು ಬಿಡ್ರಿ ಅದೆಲ್ಲ ಬಿಟ್ಟು ಯಾಕೆ ಬೇಕ್ರಿ ನಿಮಗೆ ಇದೆಲ್ಲ ನಾನು ತಿನ್ನಂಗಿಲ್ಲ ತಿನ್ನಕ್ಕೂ ಬಿಡಂಗಿಲ್ಲ ಇದು ಬಗಲರದ ಕೋಳಿ ಐತಿ ಮೇಡಮ್ ಅವರ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಬಂದೈತಿ ಬೇರೆ ಯಾರು ಮಾಡಿದ್ದಲ್ಲ ನಿಮ್ಮವರು ಮಾಡಿದ್ದ ಹುಡುಗರು ಕಲಿ ಅಂತ ಅಂಗನವಾಡಿ ಒಳಗೆ ನಿಮ್ಮ ಲವರ್ನ ಕರ್ಕೊಂಡು ಬಂದು ಚಕ್ಕಂದ ಆಡ್ತೀರಿ ಅಂತ ಇದನ್ನು ನಮಗೆ ಗೊತ್ತೈತಿ ಆದರೆ ಇದನ್ನು ಮೇಲಾಧಿಕಾರಿಗಳು ನಾವು ತಿಳಿಸಿದ್ವಿ ಅಂದ್ರೆ ನೀವು ಸಸ್ಪೆಂಡೂ ಆಗ್ಬೋದು ಅಥವಾ ನಿಮ್ಮ ನೌಕರಿನೂ ಹೋಗ್ಬೋದು ನೋಡ್ರಿ ವಿಚಾರ ಮಾಡ್ರಿ ಏನು ಹೇಳ್ತೀರಿ ಸರ ಅಂಗನವಾಡಿಯಾಗ ಇದುವರೆಗೂ ಆ ಥರ ಯಾವುದೂ ಕೆಲಸ ಆಗಿಲ್ಲ ಆಗಂಗೂ ಇಲ್ಲ ನಾ ಆ ಥರ ಹುಡುಗಿ ಅಲ್ರಿ ಸರ ನಿಮಗೆ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳಿ ನನ್ನ ಮ್ಯಾಕ್ ಸುಮ್ಮನೆ ಇಲ್ದಿರೋದೆಲ್ಲ ಹೇಳಬೇಡ್ರಿ ಮೇಡಮ್ ಅವರ ಹಾಗಾದ್ರೆ ದಿನ ಅಂಗನವಾಡಿ ಮುಂದೆ ಬಂದಿರ್ತಾನಲ್ಲ ಅವ ಯಾರ ಹಾಂ ಬಿಡಬೇಡ್ರಿ ಮೊದಲು ಅದನ್ನು ಕೇಳ್ರಿ ಅವ್ರನ್ನ ಅವ್ನು ನಿಮ್ಮ ಅಣ್ಣ ತಮ್ಮ ಇನ್ನು ಸಂಬಂಧಿಕನೋ ಅದನ್ನಾದರೂ ಹೇಳ್ರಿ ನಾವು ಸುಮ್ಮನೆ ಹೋಗ್ತೀವಿ ಅಣ್ಣ ತಮ್ಮ ಎಲ್ಲಿದ ಅವ ಬೇರೆನ ಅದಾನ ಓ ಮೇಡಮ್ ಅವರ ಲುಕ್ ಏನು ಕೊಡ್ತೀರಿ ಅವೇನು ನಿಮ್ಮ ಲವರು ಏನು ಟೈಮ್ ಪಾಸಿಗು ಹಂಗೇನಾರು ಇತ್ತಂದ್ರೆ ಹೇಳ್ರಿ ಬರೀ ಚಿಟಕಿ ಹೊಡೆದ್ರೊಳಗೆ ಬೆಕ್ಕಾದ ನಿಮ್ಮ ಕಾಲು ಬಡ್ಡೆಗೆ ಬಂದು ಬೀಳ್ತೈತಿ ಯಾಕಂದ್ರೆ ನಮ್ಮ ಅಣ್ಣಗೂ ಟೈಮ್ ಪಾಸ್ ಅಂದ್ರೆ ಭಾಳ ಇಷ್ಟ ಮೇಡಮ್ ಅವರ ಸಿಟ್ಟು ಮಾಡ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ನಿಮ್ಮನ್ನು ಸಸ್ಪೆಂಡ್ ಮಾಡಬೇಕಾದ್ರೆ ಇದೊಂದ ಕಾರಣ ಸಾಕು ಸುಮ್ಮನೆ ನೌಕರಿ ಬೇಕಾದ್ರೆ ನಾವು ಹೇಳಿದಂಗೆ ಕೇಳ್ಕೊಂಡಿರ್ಬೇಕು ಮೇಡಮ್ ಅವರ ನಾವು ಭಾಳ ಚಲೋ ಮಂದಿರಿ ನಾವು ನೀವು ಪೋರ್ಸು ಮಾಡೋಂಗಿಲ್ಲ ಯಾವ ತೊಂದರೆಯೂ ಕೊಡೋಂಗಿಲ್ಲ ನಿಮ್ಮ ಪೂರ್ತಿಗೆ ನೀವಿರ್ರಿ ನಮ್ಮ ಪೂರ್ತಿಗೆ ನಾವಿರ್ತೀವಿ ನಮ್ಮ ತಂಟೆಗೆ ಬಂದರೆ ನಾವು ಬಿಡೋಂಗಿಲ್ಲ ನೋಡ್ರಿ ಮೇಡಮ್ ನಮ್ಮ ಅಣ್ಣಗೆ ಪಾರ್ಟಿ ಅಧ್ಯಕ್ಷ ಅದಾನ ಮುಂದೆ ಎಮ್ ಎಲ್ ಎ ಆಗಾವ ನೋಡಿ ವಿಚಾರ ಮಾಡಿ ನಮ್ಮನ್ನು ವಿರೋಧ ಹಾಕೋರಿ ಮೇಡಮ್ ಅವರ ಯಾಕೆ ಅಳ್ತೀರಿ ಸಮಾಧಾನ ಆಗ್ರಿ ಫ್ರೀ ಇದ್ದಾಗ ಸಿಗ್ರಿ ಇಬ್ಬರು ಸೇರಿ ಬೆವರು ಸುರಿಸೂನು ಹಾಂ ಅಂದ್ರೆ ಬೆವರು ಸುರಿಸಿ ಪಕ್ಷ ಕಟ್ಟು ಅಂತಾರ್ರಿ ಓ ಮೇಡಮ್ ಅವರ ಯಾಕೆ ಅಳ್ತೀರಿ ತಮ್ಮ ಇನ್ನು ಆ ಚಂಡ್ ಪುಟ್ಯಂಗಿಲ್ಲ ಅದ್ರಾಗಿಂದ ಗಾಳಿ ಖಾಲಿ ಆಗೈತಿ ಇನ್ನೇನಿದ್ರು ನೀವು ಕೆಲಸ ನೀವು ಮಾಡ್ಕೋರಿ ಈ ಸಂತು ಮತ್ತು ಶ್ರುತಿಯ ಪ್ರೇಮಕತೆ ಮುಂದುವರಿಯುತ್ತೆ ಮುಂದಿನ ಭಾಗದಲ್ಲಿ ಅಲ್ಲಿವರೆಗೂ ನೀವೇನು ಮಾಡಬೇಕು ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಾವು ಎರಡನೇ ಪಾರ್ಟ್ ಬಿಡೋದು ಇಲ್ಲ ಅಂದರೆ ಎಲ್ಲರಿಗೂ ನಮಸ್ಕಾರ ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ 1, 2, 5 ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹಧನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ